ತಾವು ಸ್ವತಃ ಯೋಗಪಟು, ಈಜುಪಟು, ಸಂಗೀತ, ಹೀಗೆ ತಮ್ಮ ಹತ್ತು ಹಲವು ಆಸಕ್ತಿಗಳ ಬಗ್ಗೆ ಹೇಳ್ಬೋದ? ಯೋಗಾಸನಗಳು ನಮ್ಮ ಅಣ್ಣಂದಿರು ಇಲ್ಲ, ಅವರು ಕೂಡ ಯೋಗಾಸನಗಳು ಹಾಕ್ತಾ ಇದ್ರು. ಹಾಗಾಗಿ ಬಾಲ್ಯದಿಂದ ಅದನ್ನು ನಾವು ನೋಡಿದವರು, ಅದನ್ನು ವಿಶೇಷವಾಗಿ ನಾವು ಮಾಡ್ತಾ ಬಂದ್ವಿ. ಆಮೇಲೆ ಸಣ್ಣದಲ್ಲಿ ಕೂಡ ನಾವು ಗುಡ್ಡ ಗಾಡು ಮರ ಗಿಡಗಳು ಇದ್ದದ್ರಿಂದಾಗಿ ಮರ ಏರೋದು ಇಂಥದ್ದು ಎಲ್ಲವೂ ಕೂಡ ಸಲೀಸಾಗಿತ್ತು. ಅದು ಅಚಾನಕ್ಕಾಗಿ ಮಕ್ಕಳಾಟಿಕೆಯಲ್ಲೇ ಎಷ್ಟೋ ಆಸನಗಳೆಲ್ಲ ಬಂದ್ಬಿಟ್ಟಿದ್ವು. ಮರಕ್ಕೆ ಹೋಗಿ ಅಲ್ಲಿ ತಲೆ ಕೆಳಗಾಗಿ ಜೋತಾಡೋದು ಇಂಥದ್ದು ಎಲ್ಲ, ಅದು ಅಂತ ಮಂದ್ರೆ ಜಗಳಾಡೋದು ಸಹಜ ಮನೆಯಲ್ಲಿ ಜಗಳಾಡುವಾಗ. ಇದು ಬಾಲ್ಯದಲ್ಲಿ ಒಬ್ಬನೊಬ್ಬರು ಅಟ್ಟಿಸ್ಕೊಂಡು ಬರೋದು, ನಮ್ಮ ಅಣ್ಣನವನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದ. ಅಟ್ಟಿಸ್ಕೊಂಡು ಬಂದರೆ ಓಡಿ ಓಡಿ ನಾವು ಸೀದಾ ಮರ ಏರ್ಬಿಡ್ತಾ ಇದ್ವಿ. ಮರ ಏರಿದ ಅವನು ಮರ ಏರ್ಕೊಂಡು ಬರ್ತಾ ಇದ್ದ. ಅವನು ಮರ ಏರ್ಕೊಂಡು ಬಂದರೆ ನಾವು ಟೊಂಗಿ ಮೂಲಕ ಕೆಳಗೆ ಇಳ್ಕೊಂಡು ಹೋಗಿಬಿಡ್ತಾ ಇದ್ವಿ. ಹೀಗೆ ಈ ಪ್ರವೃತ್ತಿಗಳೆಲ್ಲ, ಹಲಸಿನಕಾಯಿ ಕೊಯ್ಯೋದಿರಬಹುದು, ಮಾವಿನಕಾಯಿ ಕೊಯ್ಲಿಕ್ಕೆ ಇರಬಹುದು, ಮರಗಿಡ ಇರೋದೆಲ್ಲ ಅಭ್ಯಾಸ ಆಗೋಗಿತ್ತು. ಈ ಹಲಸಿನ ಹಣ್ಣಲ್ಲಿ ಒಂದು ಈ ನಮ್ಮಲ್ಲಿ ತುಳುವ ಹಲಸು ಅಂತ ಹೇಳ್ತಾರೆ, ಕನ್ನಡದ ಇಂಬ ಹಲಸು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಕೊಯ್ ಇದು ಬಿಚ್ಚಲಿಕ್ಕೆ ಕತ್ತಿ ಬೇಡ, ಚೆನ್ನಾಗಿ ಹಣ್ಣಾಯಿತು ಅಂತ ಹೇಳಿದ್ರೆ ಕೈಯಲ್ಲಿ ಅದನ್ನು ಸುಲಿಯಲಿಕ್ಕೆ ಬರುತ್ತೆ. ನಾವು ಮರಕ್ಕೆ ಹೋಗಿ ಕೈಯಲ್ಲೇನೆ ಅದನ್ನು ಬಗೆದು ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅದನ್ನು ಹಣ್ಣು ತಿಂದು ತಿಂದು ಅದನ್ನು ಹಾಗೆ ಹೇಳ್ಬಿಟ್ಟು ಕೆಳಗಿಳಿದು ಬರ್ತಾ ಇದ್ವಿ. ಹೀಗೆಲ್ಲ ಈ ಮರ ಇರೋದು ಇದನ್ನು ಮಾಡಬೇಕು ಅಂತಂದ್ರೆ ದೇಹದಲ್ಲಿ ತುಂಬಾ ಲವಲವಿಕೆ ಇರಬೇಕಾಗತ್ತೆ, ಬರತ್ತೆ. ಅದು ಆಟವಾಗಿ ಹೋಗಿತ್ತು. ಅದು ತೆಂಗಿನ ಮರ ಏರಿರೋದಿರಬಹುದು ಅಥವಾ ಅಡಿಕೆ ಮರ ಏರೋದಿರಬಹುದು, ಇದನ್ನೆಲ್ಲ ಮಾಡ್ತಾ ಇದ್ವಿ. ಹೀಗಾಗಿ ಈ ಯೋಗಾಸನಗಳೆಲ್ಲ ಇದು ನಂತರ ಕಲ್ತದ್ದು, ಹೆಚ್ಚಿನ ಯೋಗಾಸನಗಳು ನಂತರ ಕಲ್ತದ್ದು. ಸಂಘದಲ್ಲಿ ಕೆಲವಷ್ಟೇ ಅನ್ನದ್ರೆ ಮಾಡೋದು ನೋಡಿ ಮಾಡ್ತಾ ಇದ್ವಿ. ಹಾಗಾಗಿ ಇವೆಲ್ಲ ಹಿನ್ನೆಲೆ ಇತ್ತಾದ್ರಿಂದಾಗಿ ಅದನ್ನು ಮಾಡೋದು ಸ್ವಲ್ಪ ಸಹಜ ಸುಲಭವಾಗಿ. ಒಂದು ಸಂದರ್ಭ ಹೀಗೆ ಬರುತ್ತೆ, ನಾನು ಆ ವಿಡಿಯೋ ನೋಡಿ ನಾನು ಕೂಡ ಹತ್ತಾರು ಬಾರಿ ಮತ್ತೆ ಮತ್ತೆ ನೋಡಿದ್ದೀನಿ. ತೆಂಗಿನಗರಿ ಮೂಲಕ ತಾವು ನಾಗರಹಾವನ್ನು ಹಿಡಿಯುವಂಥ ಇದು ಅತ್ಯಂತ ಲೀಲಾಜಾಲವಾಗಿ ಸುಲಭವಾಗಿ ಯಾವುದೇ ಭಯ ಇಲ್ಲದೆ ಮಾಡ್ತೀರಿ, ಇದು ಹೊಳೆದಿದ್ದು ಹೇಗೆ ಅಂತ? ತಮ್ಮ ನಮ್ಮ ಬಾಲ್ಯದಲ್ಲಿ ಬಸ್ಸಲ್ಲಿ ಸಂಚಾರ ಮಾಡ್ತಾ ಇರುವಾಗ ಬಸ್ಸಲ್ಲಿ ನಡುವೆ ನಿಂತಿದ್ದೆ, ಬಸ್ಸಲ್ಲಿ ನಿಂತಿದ್ದೆ. ಹಿಂಬದಲ್ಲಿ ಯಾರೊಬ್ಬರು ಹಿರಿಯರು ಮಾತಾಡ್ತಾ ಇದ್ರು, ಅವರು ಈ ಮಾತನ್ನು ಹೇಳ್ತಾ ಇದ್ರು, ತೆಂಗಿನಗರಿಯಿಂದ ಹಿಡಲಿಕ್ಕೆ ಬರೋದು ಇಂಥ ನಾವು ಮೊನ್ನೆ ಆಯಿತು ನಾನು ಹೀಗೆ ಹಿಡಿದೆ ಅಂತ ಹೇಳಿಕೊಂಡು ಅವ್ರು ಯಾರೋ ಮಾತಾಡ್ತಾ ಇದ್ರು. ಅದು ಸುಮಾರು ಎಷ್ಟು ಸುಮಾರು 30 ವರ್ಷ ಕೆಳಗಿನ ಮಾತು, ಅದು ನೆನಪಿತ್ತಾಗಿ ಅದನ್ನು ನಾವು ಕಾರ್ಯಗತಗೊಳಿಸಿದ್ವಿ. ಈ ಹಿಂದೆ ಪೂರಾಶ್ರಮದಲ್ಲೂ ಕೂಡ ಇನ್ನೊಮ್ಮೆ ಅದನ್ನು ಕಾರ್ಯಗತಗೊಳಿಸಿದ್ವಿ, ವರ್ಕೌಟ್ ಆಗಿತ್ತು. ಹಾಗಾಗಿ ಮತ್ತೆ ಪುನಃ ಅದನ್ನು ಹಾಗೆ ಮಾಡಿ. ಬಾಲ್ಯದಲ್ಲೂ ಕೂಡ ತಮಗೆ ಈ ತರದ ಪ್ರಯೋಗದ ಪ್ರವೃತ್ತಿ ಇತ್ತು ಅಂತ ಬಾಲ್ಯದಿಂದ ತುಂಬಾ, ಯಾಕಂತ ಹೇಳಿದ್ರೆ ನಾವು ಕಾಡು ಗುಡ್ಡ ಇದರ ನಡುವೆ ಇರೋದ್ರಿಂದಾಗಿ ಈ ಪ್ರಾಣಿಗಳ ಜೊತೆಗೋ ಪಕ್ಷಿಗಳ ಜೊತೆಗೋ ಈ ಸರೀಸೃಪಗಳ ಜೊತೆಗೋ ಇದೆಲ್ಲ ನಾವು ಬದುಕು ಸಹಜ. ಅದು ಮನೆಯೊಳಗೂ ಬರ್ತಾ ಇದ್ವು ಹಾವುಗಳೆಲ್ಲ. ಬಂದಾಗ ನಮ್ಮ ತಂದೆಯವರು ಅವುಗಳ ಬಗ್ಗೆ ಎಲ್ಲ ತುಂಬಾ ಮಾಹಿತಿ ಕೊಡೋರು, ತುಂಬಾನೇ ಮಾಹಿತಿ ಕೊಡೋರು. ಅವರಲ್ಲಿರುವ ಮಾಹಿತಿಯ ಏನೊಂದು 10 ಅಂಶ ಕೂಡ ಪ್ರಾಯಶಃ ನಮ್ಮ ಹತ್ರ ಇದ್ದಿರ್ಲಿಕ್ಕಿಲ್ಲ. ಅಷ್ಟು ಮಾಹಿತಿಗಳು, ಅದನ್ನು ಯಾವುದೇ ಕೆಲಸವನ್ನು ಸುಲಭವಾಗಿ ಹೇಗೆ ಮಾಡ್ಬೋದು, ಯಾವುದೇ ಕೆಲಸ ಸುಲಭವಾಗಿ ಹೇಗೆ ಮಾಡ್ಬೋದು. ಅವರೆಲ್ಲ ಮಾಡ್ತಾ ಇದ್ದು ಮನೆಯೊಳಗೆ ಹಾವೆಲ್ಲ ಬಂತು ಹೇಳಿದ್ರೆ ಈ ಟಿನ್ ಡಬ್ಬ ಇರುತ್ತಲ್ಲ, ಟಿನ್ ಡಬ್ಬ ಇತ್ತು ಅಂತ ಹೇಳಿದ್ರೆ ಅವಳು ಅದರೊಳಗೆ ಸೇರ್ಕೊಂಡ್ಬಿಡ್ತಾವೆ. ಯಾಕೆ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ ಅದರ ಮನೋಸ್ಥಿತಿ, ಅದರ ಮನೋಭಾವ ಏನು, ನಮ್ಮನ್ನೆಲ್ಲ ಕಂಡಾಗ ಬೆಳಕು ಕಂಡಾಗ ಅವುಗಳಿಗೆ ಭಯ ಆಗತ್ತೆ. ಭಯ ಆದಾಗ ಏನ್ ಮಾಡ್ತಾವೆ, ಎಲ್ಲಾದರೂ ತಾವು ರಕ್ಷಿಸಿಕೊಳ್ಬೇಕು, ತಮ್ಮ ಬಚ್ಚಿಟ್ಕೊಳ್ಬೇಕು ಅಂತ ಬಯಸ್ತಾವೆ. ಬಚ್ಚಿಟ್ಕೊಳ್ಬೇಕು ಅಂದ್ರೆ ಇಲ್ಲಿ ಕತ್ತಲ ಜಾಗ ಎಲ್ಲಿದೆ ಅಲ್ಲಿ ನಾನು ಸುರಕ್ಷಿತ ಅಂತ ಭಾವಿಸ್ಕೊಳ್ಳತ್ತೆ. ಹಾಗಾಗಿ ನಾವು ಟಿನ್ ಡಬ್ಬನಲ್ಲಿ ಪಕ್ಕದಲ್ಲಿ ಇಟ್ಟರೆ ಅದರ ತೂತಿನ ಮೂಲಕ ಒಳಗೆ ಕತ್ತಲು ಕಾಣುತ್ತಾದ್ರಿಂದಾಗಿ ಅದರೊಳಗೆ ಸೇರ್ಕೊಂಡ್ಬಿಡತ್ತೆ, ನಮ್ಗೆ ಅನುಕೂಲ ಆಗತ್ತೆ. ಆ ಡಬ್ಬನ್ನು ಇಟ್ಟುಕೊಂಡು ಹೊರಗೆ ಎಸೆದ್ರೆ ಮುಗಿದು ಹೋಯ್ತು. ಅವರು ಕೇವಲ ಟಿನ್ ಇಡ್ಬೇಕಷ್ಟೇ ಅಂತ ಹೇಳಲಿಲ್ಲ, ಅದರ ಮನಸ್ಥಿತಿ ಏನು ಅಂತ ತೋರಿಸಿದರು. ಹಾಗಾಗಿ ಇದು ಗೊತ್ತಾದ್ಮೇಲೆ ನಾವು ಹೀಗೂ ಮಾಡಿದ್ವಿ. ಆಶ್ರಮ ಆದಮೇಲೆ ಪೇಜಾವರ ಮಠದ ಪಕ್ಕದ ಮಠ ಅಲ್ಲಿ ಹಳೇ ಮಠ ಇತ್ತು ಒಂದು, ಅವರು ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಲಿಕ್ಕೆ ಪೂರ ತೆಗೆದರು. ಆ ಹೊತ್ತಿಗೆ 100-ಆರು ಹಾವುಗಳು ಆಗಾಗಾಗಾಗಿ ಮಠದೊಳಗೆ ಬರ್ತಾ ಇರೋ, ನೀರು ಕುಡಿಯುವ ಬಾಟ್ಲ್ ಏನಿದೆ ಅಲ್ಲ ಅದಕ್ಕೆ ಹೊರಗೆ ಪೂರ ಪೇಪರ್ ಮುಚ್ಚಿ ಮುಂದೆ ಇಟ್ಟರೆ ಸೀದಾ ಅದರೊಳಗೆ ಹೋಗೋದು. ಕ್ಯಾಪ್ ಹಾಕಿಬಿಟ್ರು, ನಾ ಎಲ್ಲಿ ಬೇಕಾದ್ರೆ ಸಿಗೋದು, ಅದು ಸಿಗೋದಿಲ್ಲ ಬೇಕಾದಾಗ. ಪೇಪರನ್ನು
ನ್ಯೂಸ್ ಪೇಪರ್ ಎಲ್ಲ ಕಡೆ ಇದ್ದೇ ಇರತ್ತೆ. ರೋಲ್ ಮಾಡಿದ್ರೆ ಸಾಕು, ರೋಲ್ ಮಾಡಿ ಒಂದು ಬದಿಯನ್ನು ಪೂರ ಈ ಕಡಲೆ ತೊಟ್ಟೆ ಮಾಡ್ತಾ ಇದ್ರಲ್ಲ ಒಂದು ಬದಿಯನ್ನು ಪೂರ ಅದನ್ನಲ್ಲೇನೆ ಮುಚ್ಚಿ ಇನ್ನೊಂದು ಬದಿಯನ್ನು ಮುಂದೆ ಹಿಡಿದ್ರೆ ಸೀದಾ ಅದರೊಳಗೆ ಹೋಗಿಬಿಡೋದು. ಆ ಇನ್ನೊಂದು ಬದಿಯನ್ನು ಮುಚ್ಚಿದ್ರೆ ನಿಮ್ಮ ಕೈಯೊಳಗೆ ಹಾವು, ಎಂತ ಹಾವು ಕೊಟ್ಟು ನಿಮ್ಮ ಕೈಯೊಳಗೆ. ಇನ್ನು ಮಠದೊಳಗೇನೆ ದೊಡ್ಡ ಹಾವು ಬಂದಿತ್ತು, ಒಂದು ಈ ಕೇರ ಹಾವು ಇರುತ್ತಲ್ಲ ಸುಮಾರು 6-7 ಅಡಿ 7 ಅಡಿಯ ದೊಡ್ಡ ಹಾವು, ಅದನ್ನು ಇಂಥ ಪೇಪರ್ಲಿ ಹೇಳಲಿಕ್ಕೆ ಬರೋದಿಲ್ಲ. PVC ಪೈಪ್ ಇತ್ತು, PVC ಪೈಪಿನ ಒಂದು ಬದಿಗೆ ಗೋಣಿಚೀಲವನ್ನು ಕಟ್ಟಿ ಅದರ ಮುಖವನ್ನು ಅದರ ಹತ್ರ ಇಟ್ವಿ. ಆಫೀಸಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು, ಭಾರಿ ಬುಸುಗುಡ್ತಾ ಇತ್ತು, ಭಾರಿ ಬುಸುಗುಡ್ತಾ ಇತ್ತು. ಇದನ್ನಿಟ್ಟ ಮೇಲೆ ಸೀದಾ ಅದರೊಳಗೆ ಹರಿ ಬಂದು ಪೈಪನ್ನು ನೇರ ಮೇಲೆ ಎತ್ತಿದ್ವಿ, ಜಾರಿಕೊಂಡು ಸೀದಾ ಬಂದು ಗೋಣಿಚೀಲದೊಳಗೆ ಹೋಯ್ತು. ಗೋಣಿಚೀಲದ ಬಾಯಿ ಕಟ್ಟಿದರೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಹೊರಗೆ ಎಸಿಟ್ಟಾಯಿತು. ಹೀಗೆ ಅವುಗಳ ಏನು ಒಳಗಿನ ತಂತ್ರ ಏನು ಅಂತ ನಮಗೆ ಅರಿವು ಬಂತು ಅಂತ ಹೇಳಿದರೆ ನಾವು ಒಂದೇ ಅಲ್ಲ ಅದನ್ನು ಎಷ್ಟು ವಿಧದಲ್ಲಿ ಕೂಡ ಬಳಕೆ ಮಾಡಬಹುದು. ತಮಗೆ ಈ ರೀತಿಯ ಆಸಕ್ತಿಗಳ ಜೊತೆಗೆ ಕುದುರೆ ಸವಾರಿ ಕೂಡ ತಮಗೊಂದು ಆಸಕ್ತಿಯ ವಿಷಯ ಅಂತ ಕೇಳ್ಪಟ್ಟೆ. ಈಗ ಅದಕ್ಕೇನಾದರೂ ಅವಕಾಶ ಆಗುತ್ತಾ? ಪೂರ್ವಾಶ್ರಮದಲ್ಲಿ ನಮಗೆ ಅದೊಂದು ಇಂಥದ್ದು ಮಾಡಬೇಕು ಅಂತ ಆಸಕ್ತಿ ಇತ್ತು. ಯಾಕೆಂತಂದರೆ ನಮಗೆ ನಾವು ವಾಸ ಮಾಡೋದು ಗುಡ್ಡಗಾಡಿನಲ್ಲಿ, ಮನೆ ಆವಾಗೆಲ್ಲ ಇಷ್ಟು ರಸ್ತೆಗಳು ಯಾವ್ದೂ ಇರಲಿಲ್ಲ, ವಾಹನಗಳು ಏನೂ ಇರಲಿಲ್ಲ. ಊರಿಂದೂರಿಗೆ ಹೋಗಬೇಕು, ಅದು ಪೌರೋಹಿತ್ಯಕ್ಕಾಗಿದ್ದಿರಬಹುದು ಅಥವಾ ಇನ್ಯಾವುದು ಕೆಲಸಕ್ಕೋಸ್ಕರ ಆಗಿರಬಹುದು, ಗುಡ್ಡ ತೋಡು ಹಳ್ಳ ಬದು ಇದನ್ನೆಲ್ಲ ದಾಟಿಕೊಂಡು ಪ್ರಯಾಣ ಮಾಡಬೇಕಾಗುತ್ತದೆ. ರಾತ್ರಿ ಹಗಲು ಅಂತ ಇಲ್ಲ, ರಾತ್ರಿ ಕೂಡ ಮಳೆಗಾಲದಲ್ಲಿ ಸೀದಾ ಹೋಗೋದೆ, ನಡ್ಕೊಂಡೇ ಹೋಗೋದಿದೆ ಎಲ್ಲ. ಮತ್ತೆ ಅಂತ ಹೊತ್ತಿಗೆ ನಾವೊಂದು ನಮ್ಮ ಆಲೋಚನೆ ಇದ್ದದ್ದು, ನಾವು ಈಗ ಸನ್ಯಾಸ ಆಗ್ತೀವಿ ಅಂತ ನಮಗೇನು ಐಡಿಯಾ ಇರಲಿಲ್ಲ. ಹಾಗಾಗಿ ಮುಂದೆ ಊರಿನ ವ್ಯವಸ್ಥೆ ಮಾಡುವಾಗ ಕಲಿತು ಬಂದ ಮೇಲೆ ಮನೆಯಲ್ಲಿ ಕೂತಾಗ ಏನು ಮಾಡಬೇಕು, ಒಂದು ಕುದುರೆ ಇಟ್ಕೊಂಡಿದ್ದು ಅಂತಂದರೆ ಆವಾಗ ಅದು ತೋಡಲ್ಲೂ ಹೋಗುತ್ತೆ, ಗದ್ದೆಯಲ್ಲೂ ಹೋಗುತ್ತೆ, ಮಾರ್ಗದಲ್ಲೂ ಹೋಗುತ್ತೆ, ಗುಡ್ಡದಲ್ಲೂ ಹೋಗುತ್ತೆ, ಅದನ್ನು ಇಟ್ಕೊಂಡು ವ್ಯವಹಾರ ಮಾಡಬೇಕು ಅಂತ ಒಂದು ಐಡಿಯಾ ಹಾಕ್ಕೊಂಡಿದ್ವಿ. ಅದು ಹಾಗೆ ಉಡ್ಕೊಂಡ್ಬಿಡ್ತು. ಗುರುಗಳ ಪರ್ಯಾಯ ಕಾಲದಲ್ಲಿ ಯಾರೋ ಮಠಕ್ಕೆ ಅಂತ ಹೇಳಿಕೊಂಡು ಅದನ್ನು ದಾನ ಮಾಡಿದರು, ಕೆಲವು ಕುದುರೆಗಳನ್ನು ದಾನ ಮಾಡಿದರು. ದಾನ ಮಾಡಿದ್ಮೇಲೆ ಅದು ಯಾರು ಅದನ್ನು ಬಳಸಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ, ಹಾಗೇ ಇತ್ತು. ಇದೇ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಏನು ಅಂತ ಹೇಳಿಕೊಂಡು ನಾವದನ್ನು ಆವಾಗ ಕಲಿತದ್ದು. ಮೊನ್ನೆ ಮೊನ್ನೆ ತಾನೇ ಇವತ್ತಿಗೆ 10 ವರ್ಷದ ಕೆಳಗೆ, 10 ವರ್ಷದ ಕೆಳಗೆ ಅದನ್ನು ಕಲಿತ್ವಿ. ಆಯಿತು ಬಂತು ಸವಾರಿ ಅಂದ್ಕೊಂಡು ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.